सभी विद्यार्थियों को मेरे नमस्कार। मेरा नाम है नलिनी। बच्चों, हम पिछली कक्षा में शिक्षा पाठ 4 शिक्षा इस पाठ को पूरा पढ़ चुके हैं और समझ चुके हैं। इस पाठ का रचनाकार है ठाकुर गोपाल शरण सिम्हा। इन्होंने ये मुक्तक कविताओं का रचनाकार है, यानी शिशु गीताओं को ये रचना की गई है। इस पाठ में आपको अब एक और कविता दिए गए हैं, वो कविता को भी हम अब पढ़ेंगे और समझेंगे। ओके बच्चों, ये देखिए, ये है आपका आगे दिए है ना कविता, ये भी दिए है, बट ये इसका नाम नहीं दिए है। आइए पढ़ेंगे इस कविता को। फूलों से हम हंसना सीखे और कली से मुस्काना, पत्तों से मस्ती में जुमे, डाली से झुक झुक जाना। सीखे सीखा मस्त नदियों से जीवन में बहते जाना, बोले सीखे हम कोयल से मधुर गीत हरदम गाना। चंद्रा मामा से हम सीखे शीतलता बरसाना, और मेघ से सीखे हम सब सूखे को सरसा देना। ऐसे सीखा सदा हम सीखे जिससे जीवन हरा हरे। शिक्षा है हो नीत ऐसी ही जिनसे जीवन भरा रहे। ऐसे ऐसे कवि जी ने शिक्षा कैसे, उनके अनुभव के द्वारा शिक्षा कैसे प्राप्त करता है, इसके बारे में इस कविता में उदाहरण के समेत दिए हैं। अब एक इस कविता में कवि ने कैसे, अब कौन कौन सा उदाहरण से हम शिक्षा प्राप्त करते हैं, इसके बारे में समझा चुके हैं। ऐसे फूलों से हम हंसना सीखे और कली से मुस्काना। देखिए बच्चों, यहाँ पर कवि जी ने बोला है फूलों से हम हंसना सीखे। फूलों को देखते हैं हम, उनको क्या होता है, वाव, वो फूल कितना सुंदर है, ऐसे एहसास होता है ना। हाँ, वही हम सीखते हैं, मीन्स हमारे फेस में मुस्कुराहट आ जाती है उस फूल को देखते ही। ऐसे उदाहरण देकर कवि जी ने फूलों से भी हंसना सीखेंगे ऐसे बता दी है। और कली से मुस्काना, कली मीन्स बड, ऐन हेल्तारे मोग्गु, ಏನಂತಾರೆ, ಫೂಲೊಂದು ಸೆ ಹಮ್ ಹಸನಾ ಸೀಕೆ, ಅಂದರೆ ಇವಾಗ ಒಂದು ಹೂವನ್ನು ನೋಡಿದ ತಕ್ಷಣ ನಮಗೆ ಏನಾಗುತ್ತೆ, ವಾವ್ ಅದೆಷ್ಟು ಚೆನ್ನಾಗಿದೆ ಅಂತ ನೋಡಿದ ತಕ್ಷಣ ಮುಖದಲ್ಲಿ ಏನೋ ಒಂಥರ ಖುಷಿ ನಗು ಬರುತ್ತೆ ಅಲ್ವಾ, ಹಾಗೆ. ಓರ್ ಕಲಿಸೆ ಮುಸ್ಕಾನ, ಓರ್ ಫೂಲೊಂಕೆ ಬಡ್ಸೆ, ಅಂದರೆ ಆ ಹೂವು ಹರಳೋದಕ್ಕಿಂತ ಮುಂಚೆ ಮೊಗ್ಗು ಇರುತ್ತಲ್ವಾ, ಅದನ್ನು ನೋಡಿದ ತಕ್ಷಣನೂ ಸಹ ಕೆಲವೊಂದು ಮೊಗ್ಗು ಅಷ್ಟೇ ಸುಂದರವಾಗಿರುತ್ತೆ. ಅದನ್ನು ದೊಡ್ಡ ಹೂವನ್ನು ನೋಡಿದ ತಕ್ಷಣ ನಾವು ನಗ್ತೀವಿ, ಆದರೆ ಚಿಕ್ಕದ ಮೊಗ್ಗು ನೋಡಿದ ತಕ್ಷಣ ಮುಸ್ಕಾನ, ಸುಮ್ಮನೆ ಮುಗುಳು ನಗ್ತೀವಿ ಅಲ್ವಾ, ತುಂಬ ಚೆನ್ನಾಗಿರೋ ಹೂವನ್ನು ನೋಡಿದ ತಕ್ಷಣ. ಆ ರೀತಿಯಾಗಿ ನಗೋದನ್ನು ಆ ಹೂವಿನ ಮುಖಾಂತರ ನಾವು ಕಲಿಬೇಕು ಅನ್ನೋದನ್ನು ಇಲ್ಲಿ ಕವಿಗಳು ಹೇಳಿದ್ದಾರೆ. ನೆಕ್ಸ್ಟ್, ಪತ್ತೊಂದು ಮಸ್ತಿ ಮೇ ಝುಮೆ ಡಾಲಿಸೆ ಜುಕ್ ಜುಕ್ ಜಾನ. ನೋಡಿ, ಒಂದು ಮರ ಮತ್ತು ಹೂವನ್ನು ಯಾವ ರೀತಿ ಉದಾಹರಣೆ ತಗೊಂಡು ಅವುಗಳಿಂದ ನಾವು ಏನನ್ನು ಕಲಿಬೋದು ಅನ್ನೋದನ್ನು ಕವಿಗಳು ಇಲ್ಲಿ ಹೇಳಿದ್ದಾರೆ. ಪತ್ತೊಂದು ಮಸ್ತಿ ಮೇ ಝುಮೆ, ಎಲೆಗಳೇನಾಗುತ್ತೆ, ಪತ್ತೋ ಅಂದರೆ ಲೀಫ್, ಎಲೆ, ಎಲೆಗಳಿಂದ ಎಲೆ ನೋಡಿದ ತಕ್ಷಣ ನಮಗೇನು ಅನಿಸುತ್ತೆ, ಅದು ಗಾಳಿಗೆ ಎಷ್ಟು ಚೆನ್ನಾಗಿ ಹಾರಾಡ್ತಾ ಇರುತ್ತೆ ಅಲ್ವಾ, ಒಳ್ಳೆ ಏನು ಯೋಚನೆ ಅಂದರೆ ಆ ಕಡೆ ಈ ಕಡೆ ಎಲ್ಲ ಅಲ್ಗಾಡ್ತಾ ಇರುತ್ತೆ. ಮಸ್ತಿ ಮೇ ಝುಮೆ ಅಂದರೆ ಖುಷಿಯಾಗಿ ನಾವು ಆ ಕಡೆ ಈ ಕಡೆ ಎಲ್ಲ ಓಡಾಡಬೇಕು, ಆ ರೀತಿ ನಾವು ಎಂಜಾಯ್ ಮಾಡಬೇಕು ಅನ್ನೋದು ಒಂದು ಎಲೆಯಿಂದ ಕಲಿಬೇಕು ಅಂತ ಕವಿಗಳು ಹೇಳ್ತಿದ್ದಾರೆ. ಡಾಲಿಸೆ ಝುಕ್ ಝುಕ್ ಜಾನ,
डाली से झुक झुक जाना। ಈ ಡಾಲಿ ಅಂದರೆ ಮರದಲ್ಲಿರುವಂಥ ಬ್ರಾಂಚಸ್, ರೆಂಬೆ ಕೊಂಬೆಗಳು ಅಂತಾರಲ್ವಾ, ಅವು ಆ ಕಡೆ ಈ ಕಡೆ ಎಲ್ಲ ಇರುತ್ತೆ ಅಲ್ವಾ, ಹರಡ್ಕೊಂಡಿರುತ್ತೆ. ಅವುಗಳನ್ನೇ ನೋಡಿ, ಒಂದು ಮರನ ಒಂದು ಸೂಕ್ಷ್ಮವಾಗಿ ಗಮನಿಸಿ, ಗಾಳಿ ಏನಾದರೂ ಬಂತು ಅಂದರೆ ಅವೆಷ್ಟು ಆರಾಮಾಗಿ ಗಾಳಿಯಲ್ಲಿ ಹಾರಾಡ್ತಾ ಇರುತ್ತೆ, ಆ ಕಡೆ ಈ ಕಡೆ ಎಲ್ಲ ಅಲುಗಾಡ್ತಾ ಇರುತ್ತೆ ಅಲ್ವಾ. ನಮಗೂ ಹಂಗೆ ಅಂತಾನೆ ಅನಿಸೋದು, ನಿಮ್ಗೆ ಇವಾಗ ಓದೋದ್ರ ಬಗ್ಗೆ ಏನೂ ಇಲ್ಲ, ಎಂಜಾಯ್ ಮಾಡ್ತಿದ್ದೀರಾ ಅಂದರೆ ನೀವು ಎಷ್ಟು ಚೆನ್ನಾಗಿ ಆರಾಮಾಗಿ ಓಡಾಡ್ಕೊಂಡಿರ್ತೀರಲ್ವ, ಎಷ್ಟು ಎಂಜಾಯ್ ಮಾಡ್ತೀರಲ್ವ. ಆ ಥರ ಆ ಮರದ ರೆಂಬೆಗಳನ್ನು ನೋಡ್ತಾ ಇದ್ರೂ ಸಹ ನಮಗೆ ನಾವು ಅದೇ ರೀತಿ ಇರಬೇಕು ಅಂತ ಅನಿಸುತ್ತೆ. ಆ ರೀತಿಯಾಗಿ ಕವಿಗಳಲ್ಲಿ ಉದಾಹರಣೆಯನ್ನು, ಒಂದು ಮರದ ಎಲೆ ಮತ್ತು ಬ್ರಾಂಚಸ್, ಲೀಫ್ ಮತ್ತು ಬ್ರಾಂಚಸ್, ರೆಂಬೆ ಕೊಂಬೆಗಳು ಮತ್ತು ಎಲೆ, ಈ ಥರ ಉದಾಹರಣೆಯನ್ನು ತಗೊಂಡಿದ್ದಾರೆ. ನೆಕ್ಸ್ಟ್, ಸೀಕೆ ಸೀಕಾ ಮಸ್ತ್ ನದಿಯೋನ್ ಸೆ ಜೀವನ್ ಮೇ ಬಹತೆ ಜಾನಾ. ಸರಿ, ಅಲ್ಲಿ ಶಿಕ್ಷಾ ಆಗಿ ಆ ಪಾಠದಲ್ಲಿ ಏನು ಕೊಟ್ಟಿದ್ರು ನದಿಗಳ ಬಗ್ಗೆ, ತರು ಗಿರಿವರ್ಸೆ ಗಿರ್ಗಿರ್ಕರ್ ನದಿಯೋನೆ ಬಹನಾ ಸೀಕಾ. ಏನು, ಅಲ್ಲಿ ನೀರು ಪರ್ವತದಿಂದ ಕೆಳಗಡೆ ಬಿದ್ದಿದ ತಕ್ಷಣ ನದಿಗಳು ಏನು ಕಲಿತು, ಹರಿಯೋದನ್ನು ಕಲಿತು ಅಲ್ವಾ. ಆದರೆ ಇಲ್ಲಿ ಏನು ಹೇಳ್ತಿದ್ದಾರೆ, ಸೀಕೋ ಸೀಕಾ ಮಸ್ತ್ ನದಿಯೊನ್ಸೆ ಜೀವನ್ ಸೆ ಜೀವನ್ ಮೇ ಬಹತೆ ಜಾನ. ನೋಡಿ ಏನು ಹೇಳ್ತಿದ್ರೆ, ನಾವು ಕಲಿಬೇಕು ಏನು, ಆ ನದಿಗಳನ್ನು ನೋಡ್ತಾ ಆ ನದಿ ಯಾವ ರೀತಿ ಹರಿಯುತ್ತೆ, ಮುಂದೆ ಸಾಕ್ತಾನೇ ಇರುತ್ತೆ, ಒಂದು ಕಡೆಯೂ ನಿಲ್ಲಲ್ಲ ನೀರು ಅಲ್ವಾ. ನದಿಗಳು ಯಾವ ರೀತಿ ಹರಿಯುತ್ತೆ ಆ ರೀತಿ ಜೀವನವನ್ನು ಸಹ ನಾವು ಹರಿಸ್ತಾ ಇರಬೇಕು. ಆ ರೀತಿಯನ್ನು ಪಾಠವನ್ನು ನಾವು ಕಲಿಬೇಕು, ಜೀವನದಲ್ಲಿ ಮುಂದೆ ಸಾಗ್ತಾ ಇರಬೇಕು. ಆ ರೀತಿಯಾಗಿ ನದಿಗಳನ್ನು ಸಹ ಉದಾಹರಣೆ ತಗೊಂಡಿದ್ದಾರೆ. ಬೋಲಿ ಸೀಕೆ ಹಮ್ ಕೋಯಲ್ ಸೆ ಮಧುರ್ ಗೀತ್ ಹರ್ದಮ್ ಗಾನ. ನೋಡಿ ಆ ಪೊಯಮಲ್ಲಿ ಲಾಸ್ಟ್ ಶಿಕ್ಷಾ ಕವಿತೆಯಲ್ಲಿ ಏನು ಹೇಳಿದ್ದಾರೆ, ಒಂದು ಬಿದಿರಿನ ಬಾಸುರಿಯನ್ನು ಉದಾಹರಣೆ ತಗೊಂಡಿದ್ದಾರೆ. ಬಾಸುರಿ ಅದರ ಎದೆಯನ್ನು ಸೀಳಿಕೊಂಡು ಕೃಷ್ಣನ ಕೈ ಸೇರಿದರೆ ಮಧುರ ಹಾಡನ್ನು ಹಾಡೋ ರೀತಿ ಅದು ಏನು ತಯಾರಾಯಿತು, ಹಾಡನ್ನು ಹೇಳೋದಾದರೆ ತಯಾರಾಯಿತು. ಇಲ್ಲಿ ಬೋಲಿ ಸೀಕೋ ಹಮ್ ಕೋಯಲ್ ಸೆ, ಮಾತಾಡೋದನ್ನು ಕೋಗಿಲೆಯಿಂದ ಕಲಿಬೇಕು ನಾವು. ಅದು ಯಾವ ರೀತಿ, ಮಧುರ ಗೀತ್ ಹರ್ದಮ್ ಗಾನ. ನಮ್ಮ ಮಾತು ಕೇಳ್ತಾ ಇದ್ರೆ ಬೇರೆಯವ್ರಿಗೆ ಬೇಜಾರಾಗಬಾರ್ದು. ಯಾರಾದರೂ ಮನುಷ್ಯರನ್ನ ಕೇಳ್ತಾ ಇದ್ದಾರೆ ನಮ್ಮ ಮಾತು ಇನ್ನೊಬ್ಬರು ಅಂದರೆ ಅವ್ರಿಗೆ ವಾ ವೇಸ್ಟ್, ಇವರು ಮಾತು ಕೇಳ್ತಾ ಇದ್ದರೆ ಕೇಳ್ತಾನೇ ಇರಬೇಕಪ್ಪ, ಆ ರೀತಿ ನಮಗೆ ಅನುಭವ ಆಗಬೇಕು. ಅದನ್ನು ನಾವು ಯಾವುದರಿಂದ ಕಲಿಬೇಕು, ಕೋಯಲ್. ಕೋಯಲ್ ಅಂದರೆ ಯಾವುದು, ಏನು ಹೇಳಿ ಕೋಯಲ್ ಅಂದರೆ, ಹಾಂ ಕೋಗಿಲೆ. ಕೋಗಿಲೆ ಶಬ್ದ ಕೇಳಿದ್ದೀರಾ ಎಲ್ಲರೂ, ಕೋಗಿಲೆ ಎಷ್ಟು ಚೆನ್ನಾಗಿ ಅದು ಕೂ ಅಂತ ಕೂಗ್ತಾ ಇರುತ್ತೆ ಅಲ್ವಾ. ಆ ರೀತಿ ಅದನ್ನು ಆ ರಾಗವನ್ನು ಕೇಳ್ತಾ ಇದ್ದರೆ ಕೇಳ್ತಾನೇ ಇರಬೇಕು ಅನಿಸುತ್ತೆ. ಆ ರೀತಿ ಕೋಗಿಲೆಯನ್ನು ಉದಾಹರಣೆ ಕೊಟ್ಟಿದ್ದಾರೆ. ಬೋಲಿ ಸೀಕೋ ಹಮ್ ಕೋಯಲ್ ಸೆ ಮಧುರ ಗೀತ್ ಹರ್ದಮ್ ಗಾನ. ಮಧುರವಾಗಿರಬೇಕು ಅವ್ರ ಹಾಡು, ಹಾಡ್ತಾ ಇದ್ದರೆ ಮಧುರವಾಗಿರುತ್ತಲ್ವ, ಆ ರೀತಿ ನಾವು ಮಾತಾಡೋದನ್ನು ಕಲಿಬೇಕು ಅಂತ ಕವಿಗಳಲ್ಲಿ ಹೇಳಿದ್ದಾರೆ. ಯಾರು, ಠಾಕೂರ್ ಗೋಪಾಲಶರಣ ಸಿಂಹ. ಓಕೆ ಸ್ಟೂಡೆಂಟ್, ಇಲ್ಲಿವರೆಗೂ ನಿಲ್ಲಿಸಿರೋಣ, ನೆಕ್ಸ್ಟ್ ಕ್ಲಾಸಲ್ಲಿ ಮುಂದುವರಿಸೋಣ. ನಮಸ್ತೆ.